ಫಸ್ಟ್ ಎಲ್ಲ ರಾಸಾಯನಿಕ ಕೊಟ್ಟು ಬೆಳೀತಾ ಇದ್ವಿ, ಯೂಟ್ಯೂಬಲ್ಲಿ ನೋಡ್ಬಿಟ್ಟು ನಾವು ಮಾಡೋಣ ಅಂತ ಒಂದು 2 ಎಕರೆಗೆ ಟ್ರೈ ಮಾಡ್ತೇನೆ. ಇನ್ನು ಮುಂದೆ ನೋಡ್ಬಿಟ್ಟು ಮತ್ತೆ ಬೇರೆ ಬೆಳೆಗೂ ಟ್ರೈ ಮಾಡೋಣ ಅಂತ ತೇವಾಂಶ ಎದ್ದಿಟ್ಕೊಳ್ಬೇಕು ಅಂತೇಳಿ ಮನಸ್ಸು ಮಾಡಿದ್ವಿ. ಚೆನ್ನಾಗಿ ಬಂದಿದೆ, 10 ಲೀಟ್ರು ಆಲ್ರೆಡಿ ಡಾಕ್ಟರ್ ಸರ್ ಕೊಟ್ಟಿದ್ದೀವಿ. ನಮಸ್ಕಾರ ರೈತ ಬಾಂಧವರೇ, ನಾನು ಶ್ವೇತಾ. ಮೈಕ್ರೋಬಿ ಆಗ್ರೋಟೆಕ್ ಸಂಸ್ಥೆ ಅಂದರೆ ಸಾವಯವ ಕೃಷಿಯ ರಾಯಭಾರಿ ಎಂದೇ ಜನಜನಿತವಾಗಿದೆ. ರೈತಾಪಿ ವರ್ಗದ ಕೃಷಿ ಪದ್ಧತಿ ಹಾಗೂ ಜೀವನ ಮಟ್ಟ ಅತ್ಯುತ್ತಮವಾಗಿರಬೇಕೆಂಬುದೇ ಸಂಸ್ಥಾಪಕರಾದ ಖ್ಯಾತ ಸಾವಯವ ಕೃಷಿ ತಜ್ಞ ಡಾಕ್ಟರ್ ಕೆ ಆರ್ ಹುಲ್ಲು ನಾಚೇಗೌಡ ಅವರ ಆಶಯ. ಈ ನಿಟ್ಟಿನಲ್ಲಿ ಅವರ ಸಲಹೆ, ಸಂದೇಶಗಳ, ವಿಡಿಯೋಗಳ ಸರಮಾಲೆ ಕೃಷಿ ಕ್ಷೇತ್ರದಲ್ಲಿ ಎಂತಹ ಬದಲಾವಣೆ ತರುತ್ತಿದೆ ಎಂಬುದಕ್ಕೆ ಒಂದು ಪುಟ್ಟ ಸಾಕ್ಷೀಗ ನಿಮ್ಮ ಮುಂದೆ. ಅರಿಶಿನವನ್ನ ಅಡುಗೆಗೆ ಬಳಸುವುದರಿಂದ ಕಲರ್ ಜೊತೆಗೆ ಆರೋಗ್ಯದ ಖದರ್ ಸಹ ಚೇಂಜ್ ಆಗುತ್ತೆ. ಸೌಂದರ್ಯವರ್ಧಕವಾಗಿ ಬಳಸಿದ್ರೆ ಮುಖದ ತ್ವಚೆಯ ಕಾಂತಿ ಹೆಚ್ಚಾಗುತ್ತೆ. ಅದೇ ರೀತಿ ಈ ಹಚ್ಚ ಹಸಿರಿನ ಅರಿಶಿನ ಬೆಳೆಯ ಸಿರಿ ಸೊಬಗನ್ನ ನೋಡ್ತಿದ್ರೆ ಮನಸ್ಸಿಗೆ ಹಿತ ಅನಿಸುತ್ತೆ. ಇಂತಹ ಅಂದದ ಚಂದದ ಅರಿಶಿನ ಸಿಗೋದು ಸಾವಯವ ಕೃಷಿಯಲ್ಲಿ ಮಾತ್ರ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಂತಿದೆ ಕೃಷಿಕ ಆನಂದ್ ಅವರ ಈ ಅರಿಶಿನ ಬೆಳೆ. ಇದು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ತಿಮ್ಮರಾಜ್ ಗ್ರಾಮದ ಕೃಷಿಕ ಆನಂದ್ ಅವರ ಅರಿಶಿನ ಬೆಳೆ. ಮೈಕ್ರೋಬಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾಗುವ ಪ್ರತಿಯೊಂದು ವಿಡಿಯೋಗಳನ್ನು ವೀಕ್ಷಿಸುತ್ತಿದ್ದ ಆನಂದ್ ಅವರು ಬೇರೆ ಊರುಗಳ ರೈತರ ಸಾಧನೆಗೆ ನಿಬ್ಬೆರಗಾಗಿದ್ದರು. ಅವರಂತೆ ತಾವು ಸಾವಯವ ಕೃಷಿಯಲ್ಲಿ ಯಶಸ್ವಿಯಾಗಬೇಕೆಂದು ಮುಂದೆ ಸಾಗಿದ್ರು. ಸ್ಯಾಂಪಲ್ಗಾಗಿ ಅರಿಶಿನ ಬೆಳೆಗೆ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಬಳಸಲು ಶುರು ಮಾಡೇಬಿಟ್ರು. ಇದಷ್ಟೇ ಅಲ್ಲದೆ ಡಾಕ್ಟರ್ ಕೆ ಆರ್ ಹುಲ್ಲುನಾಚೇಗೌಡ ಅವರ ಸಲಹೆಯಂತೆ ಸಾರಜನಕ ಸ್ಥಿರೀಕರಣಕ್ಕೆ ಅರಿಶಿನ ಬೆಳೆಯೊಂದಿಗೆ ಅಲ್ಲಲ್ಲಿ ಒಂದೊಂದು ತೊಗರಿಯನ್ನು ಬೆಳೆದಿದ್ದಾರೆ. ನಮ್ಮ ಪ್ರತಿನಿಧಿ ಮಹದೇವ ಸ್ವಾಮಿ ಅವರ ಸಕಾಲಿಕ ಸಲಹೆ ಮಾರ್ಗದರ್ಶನಕ್ಕೂ ಕೃತಜ್ಞತೆ ಸಲ್ಲಿಸಿದ್ದಾರೆ. ನಾವು ಮಾಡೋಣ ಅಂತ ಒಂದು 2 ಎಕರೆಗೆ ಟ್ರೈ ಮಾಡ್ತೇವೆ. ಅಂದ್ರೆ ಒಂದು ವರ್ಷನಾಗ ಒಂದು ತಿಂಗಳಿಗೆ ಒಂದು 1.5 ಲೀಟರ್ ಕೊಟ್ವಿ. ಅನಂತರ ಮತ್ತೆ ಒಂದು ತಿಂಗಳು ಬಿಟ್ಟು ಮತ್ತೆ 5 ಲೀಟರ್ ಕೊಟ್ಟಿದ್ವಿ. ಟೋಟಲ್ 10 ಲೀಟರ್ ಡಾಕ್ಟರ್ ಸೈಲ್ ಕೊಟ್ಟಿದ್ವಿ. 10 ಲೀಟರ್ ಡಾಕ್ಟರ್ ಸೈಲ್ ಕೊಟ್ಟಿದ್ರೆ ಬೇರೆ ಏನು ಕೊಟ್ಟಿಲ್ಲ ನೀವು? ರಾಸಾಯನಿಕ ಏನು ಕೊಟ್ಟಿಲ್ಲ, ಯಾವುದೇ ತರ ಸ್ಪ್ರೇಗಳು ಕೂಡ ಮಾಡಿಲ್ಲ. ಅಂದ್ರೆ ಅರಿಶಿನದ ಜೊತೆಯಲ್ಲಿ ಟೋಟಲ್ ನೀವು ತೆಂಗು ಕೂಡ ಇದೆ. ತೆಂಗು ಕೂಡ ಇದು ಸಪೋರ್ಟ್ ಮಾಡ್ತಾ ಇದೆ ಆಲ್ಮೋಸ್ಟ್ ಅಲ್ಲಿ ಡಾಕ್ಟರ್ ಸೈಲ್. ಟೋಟಲ್ 6.3 ಎಕರೆ. ಟೋಟಲ್ 6.3 ಎಕರೆ. ನೀವು ಟ್ರಯಲ್ ನೋಡೋಣ ಅಂತೇಳಿ 1/2 ಎಕರೆ ಮಾಡಿದೀರಾ? ನಿಮ್ಗೆ ಹೆಚ್ಚು ಕಡಿಮೆ ಈ ಮಟ್ಟ ಅಂದ್ರೆ ನಿಮ್ಗೆ ತೃಪ್ತಿ ಆಗೋ ಮಟ್ಟ ಬೆಳೆ ಬಂದಿದೆ ಸರ್. ಮುಂದೆ ನೋಡ್ಬಿಟ್ಟು ಮತ್ತೆ ಬೇರೆ ಬೆಳೆಗೂ ಟ್ರೈ ಮಾಡೋಣ ಅಂತ. ಟೋಟಲ್ ನೀವು ಇದನ್ನ ನೋಡಿ ಫೈನಲ್ ಏನಾಗುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಉಳಿದ ಭಾಗನೆಲ್ಲ ಮಾಡೋಣ ಅಂತ ನೀವು ಡಿಸೈಡ್ ಮಾಡ್ಕೊಂಡಿದ್ದೀರಿ. ಅದಕ್ಕೆ ಮಲ್ಚಿಂಗ್ ತುಂಬಾ ನಮ್ಮ ಅವಾಗಿಂದ ಮೊದಲು ಮಾಡ್ತಾ ಇದ್ವಿ. ಇದು ತೇವಾಂಶ ಹಿಡಿದಿಟ್ಕೊತಿದ್ದಂಗೆ ಸ್ವಲ್ಪ ಎರೆಹುಳು ಉತ್ಪತ್ತಿ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಿಗೆ ಕಳಿವಿಕೆ ಅದಕ್ಕೆ ಆರ್ಗ್ಯಾನಿಕ್ ಕಾರ್ಬನ್, ಸಾವಯವ ಇಂಗಾಲ ಅಂತ ಹೇಳ್ತಾರೆ ಸರ್. ಅದು ನಮ್ಮ ಭೂಮಿಲಿ 1.3 ಎಬೋ. ಆದ್ರೆ ನೀವು ಯಾವುದೇ ತರದ ರಾಸಾಯನಿಕ ಆಗ್ಬಹುದು, ನಮ್ಮ ಡಾಕ್ಟರ್ ಸೈಲ್ ಕೂಡ ಹಾಕೋ ಅವಶ್ಯಕತೆ ಇರಲ್ಲ. ತ್ಯಾಜ್ಯಗಳನ್ನ ಸ್ವಲ್ಪ ಮೇನ್ ಆಗಿ ಮಲ್ಚಿ ಇದನ್ನ ಕಂಟಿನ್ಯೂ ಮಾಡಿ ಅಷ್ಟೇ, ಇನ್ನೇನ್ ಮಾಡಕ್ ಹೋಗ್ಬೇಕು. ಆಗ್ರೋಟೆಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರವಾಗುವ ಪ್ರತಿಯೊಂದು ವಿಡಿಯೋ ಕೂಡ ಕೃಷಿ ಲೋಕದಲ್ಲಿ ಬದಲಾವಣೆಗೆ ನಾಂದಿ ಹಾಡುತ್ತಿದೆ. ಸಾವಯವ ಕೃಷಿಯ ಮಹತ್ವವನ್ನು ಸಾರುವ ವಿಡಿಯೋಗಳಿಂದ ಪ್ರೇರೇಪಣೆಗೊಂಡು ಸಾಕಷ್ಟು ರೈತರು ಸಾವಯವ ಕೃಷಿಯತ್ತ ಮುಖ ಮಾಡಿದ್ದಾರೆ. ನೀವು ಸಹ ಆ ಸಾಲಿಗೆ ಸೇರ್ಪಡೆಯಾಗಬೇಕೆಂಬುದೇ ನಮ್ಮ ಆಶಯ. ನೋಡಿದ್ರಲ್ಲ ರೈತ ಬಾಂಧವರೇ, ಪ್ರಕೃತಿಗೆ ಪೂರಕವಾದ ಜೈವಿಕ ಗೊಬ್ಬರದ ಚಮತ್ಕಾರವನ್ನ, ನಿಮಗೂ ಕಡಿಮೆ ಖರ್ಚಿನಲ್ಲಿ ಸಮೃದ್ಧ ಬೆಳೆ ಬೆಳೆಯುವ ಆಸೆ ಇದ್ರೆ ಸಾವಯವ ಕೃಷಿಯನ್ನ ನಿಮ್ದಾಗಿಸಿಕೊಳ್ಳಿ. ಕೃಷಿ ಲೋಕದ ವಿಶಿಷ್ಟ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇರಿ, ಹಾಗೂ ಸಬ್ಸ್ಕ್ರೈಬ್ ಆಗುವುದನ್ನ ಮರಿಬೇಡಿ. ಹಾಗೆಯೇ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಒತ್ತಿರಿ. ಧನ್ಯವಾದಗಳು.